ರಾಘವನ ದೊಳ್ಳಲಗಿರುವ ರನ್ನ ಕನ್ನಡಿಯಂತೆ ರಾಜಭವನದೊಲ್ಲದಗಿರುವ ರನ್ನ ಕನ್ನಡಿಯಂತೆ ಭುವನದೊಲ್ಲದಗಿರುವ ಬ್ರಹ್ಮಾಂಡವೇ ಅಣುರೇಣು ತೃಣಗಳಲ್ಲಡಗಿರುವ ಪರಮಾತ್ಮ ಅಣುರೇಣು ತೃಣಗಳಲ್ಲಡಗಿರುವ ಪರಮಾತ್ಮ ಅಣುರೇಣು ತೃಣಗಳಲ್ಲಡಗಿರುವ ಪರಮಾತ್ಮ ಕಂಗಳ ಜಲದ ವರ್ಗ ಗೋಚರಿಸುವ ಮಧುಸೂದನ ಇದೇನು ಈ ಗುರುಡೆಯ ಮೇಲೆ ಪೂರ್ವ ಪುಣ್ಯದ ಲಿಖಿತ ಪುನರಪಿ ಮರಣಂ ಪುನರಪಿ ಜನನಂ ಸತ್ತರೂ ಕಿಂಚಿತ್ ಪುಣ್ಯ ಪ್ರಾಪ್ತಿ ಇದೆ ಎಂದು ಬರೆದಿದೆಯಲ್ಲ ನಾರಾಯಣ ನಾರಾಯಣ ಏನಪ್ಪಾ ನಿನ್ನ ಲೀಲೆ ಇರಲಿ ನಾನೀಗಲೇ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವನನ್ನು ಕಂಡು ಈ ಬುರುಡೇ ವಿಚಾರವನ್ನು ತಿಳಿಯುವೆನು ನಾರಾಯಣ ನಾರಾಯಣ ಜಯ ಜಯ ನಾರಾಯಣ ಶ್ರೀ ಹರಿ ನಾರಾಯಣ ಜಯ ಜಯ ನಾರಾಯಣ
ಆಗಬಹುದು ತಾಯಿ. ಅಮ್ಮ ಇಂದು ಸಂಜೆ ಕಳೆದು ನಾಳೆ ಬೆಳಗಾದರೆ ನಿನ್ನ ಆರಾಧ್ಯ ದೈವನ ಪೂಜೆಯಲ್ಲವೇ ತಾಯಿ. ಆದರೂ ಪರಮಾತ್ಮನ ಭಾರದಿರುವನೇಕೆ ಪೂಜ್ಯರಿ ಅಮ್ಮ? ಸರ್ವ ಚೈತನ್ಯಾತ್ಮಕನಾದ ಚಾತುರ್ಯ ಪುರುಷರ ಚಲನವಲನಗಳಿ ಸೀಮಿತ ಇದೆಯೇ? ಉಂಟೆ ತಾಯಿ. ಅಂತಹ ಅಗಾಧವಾದ ಕಾರ್ಯವೇನಿಲ್ಲವಲ್ಲವಮ್ಮ, ಪಾರಿಜಾತವು ನಿಮಗೆ ದೊರೆಯುತ್ತೆಂದು. ಅಲ್ಲದೆ ಆತನ ರಾಣಿಯರಲ್ಲೆಲ್ಲ ಅತ್ಯಂತ ಸೌಂದರ್ಯ ಸೌಜನ್ಯ ಸುಶೀಲ ಎಂದು ತಿಳಿದಿರುವನು. ಅಲ್ಲದೆ ಆತನ ಪಟ್ಟದ ರಾಣಿಯರಲ್ಲಿ ಅತ್ಯಂತ ಸೌಂದರ್ಯ ಎಂದರೆ ರುಕ್ಮಿಣಿ ದೇವಿಯೇ ಎಂದು ಮೂರು ಲೋಕಗಳೇ ಸಾರುತ್ತಿರುವಾಗ ಅಮ್ಮ ಆತನ ಗೊಡವೇಕೆ ತಾಯಿ ನನಗೆ? ಹೌದು ಪೂಜ್ಯರೇ, ನಾಳೆ ಬೆಳಕಾದರೆ ನನ್ನ ಸ್ವಾಮಿಯ ವ್ರತವಿರುವುದು. ಒಂದು ವೇಳೆ ಪ್ರಾಣೇಶ್ವರನು ಬಾರದಿದ್ದರೆ ಈಗೇನು ಮಾಡುವುದು ಪೂಜ್ಯರೇ? ಅಮ್ಮ ನನ್ನನ್ನು ಆದುದರಿಂದಲೇ ಇರಬಹುದು ತಾಯಿ. ಆ ಸತ್ಯಭಾಮಾದೇವಿಯವರು ಆ ಮಧುಸೂದನನ್ನು ತನ್ನ ಮನೆಯಲ್ಲಿಯೇ ಬಂಧಿಸಿರಬಾರದೇಕೆ? ಅಲ್ಲದೆ ಸದಾ ತಮ್ಮಲ್ಲಿ ಕೋಪ ಕ್ರೋಧ ಮದಮಾತ್ಸರ್ಯದಿಂದ ಕೂಡಿರುವ ಆಕೆಯು ಆ ನಿನ್ನ ರಮಣನನ್ನ ತನ್ನ ಮನೆಯಲ್ಲಿಯೇ ಕಟ್ಟಿ ಹಾಕಿರಬಾರದೇಕೆ? ನಾರಾಯಣ ನಾರಾಯಣ. ಪೂಜ್ಯರೇ, ಪರಮಾತ್ಮನು ನಾಳೆ ಬಾರದಿದ್ದರೆ ನನ್ನ ವ್ರತವು ನಿಂತಂತೆಯೇ ಅಲ್ಲವೇ? ನಾರಾಯಣ ನಾರಾಯಣ. ಇದಕ್ಕೆ ನೀವೇ ಏನಾದರೂ ಒಂದು ಮಾರ್ಗವನ್ನು ಸೂಚಿಸಿ. ಅಮ್ಮ ನನ್ನನ್ನು ಕಲಹಪ್ರಿಯನೆಂದು ಮಾತ್ರ ತಿಳಿಯಬೇಡಿ ತಾಯಿ. ನೀವು ಈ ದಿನ ಸಂಜೆಯೇ ಆ ಸತ್ಯಭಾಮಾದೇವಿಯರ ಮನೆಗೆ ತೆರಳಿ ಆ ನಿನ್ನ ರಮಣನನ್ನ ಕರೆತರಬೇಕು. ಎಷ್ಟೇ ಜನ ರಾಣಿಯರಿದ್ದರೂ ಕೂಡ ಪಟ್ಟದ ರಾಣಿಯಿಂದ ಪೂಜೆಗೆಯುವುದು ಲೋಕದ ಧರ್ಮ. ಅಲ್ಲದೆ ಅಮ್ಮ ತಮ್ಮ ವ್ರತವು ಫಲವನ್ನು ಕೊಡಲಾರದು ತಾಯಿ. ನಾರಾಯಣ ನಾರಾಯಣ. ಅಮ್ಮ ನಾನಿನ್ನು ಬರಲೇ, ನಾ ಬಂದ ಕೆಲಸವಾಯಿತು. ನಾರಾಯಣ ನಾರಾಯಣ. ಅಮರಸರಿಯ ಶೋಭಾಮಯ ಮೂರ್ತಿಯಾದ ಆ ಸತ್ಯಭಾಮಿಯು ಅವರನ್ನು ಅವಹೇಳನ ಮಾಡುವಳು, ಅಥವಾ ನಾರದರನ್ನೇನಾದರೂ? ಅಬ್ಬಬ್ಬ, ಕಲಹ ಪ್ರಿಯರಾದ ಅವರು ರಗಳೆಯನ್ನೇ ತಂದು ಬಿಡುವರು. ಎಷ್ಟೇ ಆದರೂ ಆಕೆಯು ನನ್ನ ಸಹೋದರಿಯೇ ಅಲ್ಲವೇ? ಇರಲಿ, ನಾನೇ ಅಲ್ಲಿಗೆ ಹೋಗಿ ಸ್ವಾಮಿಯನ್ನು ಕರೆದುಕೊಂಡು ಬರುವೆನು. ಸಂಭ್ರಮ
ಇಲ್ಲಿ ನೋಡು, ನಮ್ಮ ಉದ್ಯಾನವನ್ನು ನೋಡಿದ್ಯಾ? ಮಲ್ಲಿಗೆಯ ಮಾಲತಿ, ಚೆಲುವಿನ ಲಲನೆಯರಂತಿಯು, ಇದು ದೂರದಿಂದ ಬಂದ ಶೃಂಗಾರ ವಾರ್ತೆಯು, ಪ್ರಕೃತಿಯ ಸುಮವನ್ನು ಹರಳಿ ಸಂಪಿಗೆಯು ಹರಳಿ ಹೂಗಳ ರಾಣಿ ಗುಲಾಬಿಗೆ ಪಟ್ಟ ಕಟ್ಟುವಂತಿದೆ, ತಂಗಾಳಿಯೋದಕ್ಕೆ ಮಂಗಳದ ಸಂಗೀತವನ್ನು ಪಾಡುವಂತಿದೆ ಅಲ್ಲವೇ ಸಖಿ? ಈ ಉದ್ಯಾನವನವನ್ನು ಕುರಿತು ನೀನೊಂದು ಗಾನವನ್ನು ಪಾಡಬಾರದೆ? ಆಯ್ತು ಸತ್ಯವತಿ. ಸಾಕು ಸಾಕು, ಈ ನಿನ್ನ ವರ್ಣನೀಯ ಮಾತುಗಳು ಸಾಕು ಮಾಡು.
ಏನು ಇಲ್ಲ, ನಿನ್ನಂತಹ ದಿವ್ಯ ವಿಗ್ರಹದ ಚರಿತ್ರೆಯನ್ನು ಲೋಕಕ್ಕೆ ಸಾರುವ ಪುರುಷನ್ಯಾರೋ ಆತನೇ ಪುಣ್ಯಾತ್ಮ. ಹಬ್ಬಬ್ಬ ಸುಮ್ಮನಿರೆ, ಅಲ್ಲಿ ನೋಡು ಪಾಕೇ ಪರಮಾತ್ಮ ಮಂಗಳವಾಗಲಿ. ಏನು ಸುಮ್ಮನೆ ನಿಂತು ಬಿಟ್ಟರು ಬರಲ್ಲ ಪೂಜ್ಯರೇ? ಈ ನಮ್ಮ ಇವರಾಣಿಯೊಡನೆ ಪೂಜೆಗೆ ಹೂವೆಯನ್ನು ಕುಯ್ಯಲು ಬಂದಿರುವೆನು. ಸತ್ಯವರ್ಮನ ಮಗಳಾದ ಸತ್ಯವತಿ ಎಂದರೆ ಸಾಮಾನ್ಯಳೆ ಅಲ್ಲದೆ ಎಳೆಯದರಲ್ಲಿಯೇ ಮಹಾನ್ ದೈವಾಂಶ ಸಂಭೂತಳು. ಇವಳೇನು ಸಾಮಾನ್ಯಳೆ? ನಾರಾಯಣ ನಾರಾಯಣ. ಎಲ್ಲ ಮಹಾಮಹಿಮರಾದ ನಿಮ್ಮ ಆಶೀರ್ವಾದ ಪೂಜ್ಯರಿ. ಈಕೆ ಹೀಗೆ ಮಾಧವನನ್ನು ಭಜಿಸುತ್ತಾ ಎಲ್ಲಿ ವಿರಾಗಿಣಿಯಾಗಿ ಬಿಡುವಳು ಎಂಬ ಸಂಶಯ ನನಗೆ ತುಂಬಿದೆ ನಾರದರೆ. ಹಾಗೆನ್ನದಿರೋ ಸಖಿ, ನೋಡಿದೆಯಾ ಈ ಮುಗ್ಧ ಭಾವ ತುಂಬಿದ ಹೃದಯ ಎಲ್ಲರಲ್ಲಿಯೂ ಇರದು. ಆದರೆ ಈಕೆಯ ಚರಿತ್ರೆಯು ಒಂದು ಇತಿಹಾಸವನ್ನೇ ಸೃಷ್ಟಿಸುತ್ತದೆ. ನಾರಾಯಣ ನಾರಾಯಣ. ಇಂತಹ ವೀರಾಗಿನಿಯನ್ನು ಕೈ ಹಿಡಿಯುವ ಪುರುಷನು ಇರುವನೆ, ಹಾಗಾದರೆ ಅವನ ಕತೆ ಮುಗಿದಂತೆಯೇ ಸರಿ. ಹಾಗೆನ್ನದಿರು ಸಖಿ, ಏಕೆಯ ಕೈ ಹಿಡಿಯುವವನು ಏಳೇಳು ಜನ್ಮಗಳ ಪಾಪ ಶೇಷವಿದ್ದರೂ ಕೂಡ ಪಾವನವನ್ನೇ ಪರಮ ಪದವಿಯನ್ನು ಹೊಂದುವನು. ಹಾಗಾದರೆ ಆ ಪರಮಾತ್ಮನ್ಯಾರು ಅಪ್ಪಣೆ ಕೊಡಿಸಿದರೆ? ಸಂಕೋಚವೇನಿಲ್ಲ ತಾಯಿ, ದಯವಿಟ್ಟು ತಿಳಿಸಿದರೆ ನಾವು ಕೃತಾರ್ಥರಾಗುವೆವು. ನೋಡಿ, ದಯವಿಟ್ಟು ಗಮನಿಸಿ, ನಾಳೆ ಬೆಳಿಗ್ಗೆ ಸೂರ್ಯೋದಯವಾದ ಕೂಡಲೇ ಈ ಸತ್ಯವತಿಯು ಪ್ರಪ್ರಥಮವಾಗಿ ಯಾರ ಮುಖವನ್ನು ದರ್ಶನ ಮಾಡುವಳೋ ಆತನೇ ಏಕೆಯ ಗಂಡನೆಂದು ಬ್ರಹ್ಮ ಕಟ್ಟಳೆ ಇರುವುದು. ಹಡೆದ ಒಡಲು, ಇವರ ತಂದೆ ತಾಯರಿಗಿದ್ದ ಒಂದು ಚಿಂತೆಯು ಹರಿಯಿತು. ಪೂಜ್ಯರೇ ನಿಮಗೆ ವಂದನೆಗಳು, ನಾವಿನ್ನು ಬರುವೆವು. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ.
ಕರಿ ಹರಿ ನಾಮದ ಮಹಿಮೆ